ಹಲೋ ಸ್ಟೂಡೆಂಟ್ಸ್ ಸ್ವಾಮೀಜಿ ಟೋಲ್ಸ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾವು ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರುವ ಪ್ರಶ್ನೆ ಸಂಖ್ಯೆ ಎರಡರ ಸಮಸ್ಯೆಯನ್ನ ಬಿಡಿಸೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಎರಡರಲ್ಲಿ ಏನು ಕೇಳಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಿ ಎ ಒನ್ ಬೈ ಎ ಟು ಕಾಮ ಬಿ ಒನ್ ಬೈ ಬಿ ಟು ಕಾಮ ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇರಿಸುತ್ತವೆಯೇ ಸಮಾಂತರವಾಗಿವೆಯೇ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ರೋಮನ್ ನಂಬರ್ ಒಂದರ ಸಮೀಕರಣಗಳನ್ನು ನೋಡಿ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಈಕ್ವಲ್ ಟು ಜೀರೋ ಮತ್ತು ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಈಕ್ವಲ್ ಟು ಜೀರೋ ಪರಿಹಾರ ಮೊದಲಿಗೆ ಕೊಟ್ಟಿರುವ ಸಮೀಕರಣಗಳನ್ನು ಬರೆದುಕೊಳ್ಳೋಣ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಐದು ಬಿ ಒನ್ ಇಕ್ವಲ್ ಟು ವಾಯ್ ನ ಸಹಗುಣಕ ಮೈನಸ್ ನಾಲ್ಕು ಅದೇ ರೀತಿ ಸಿ ಒನ್ ಇಕ್ವಲ್ ಟು ಸ್ಥಿರಾಂಕ ಎಂಟು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಏಳು ಬಿ ಬಿ ಟು ಈಕ್ವಲ್ ಟು ವಾಯ್ ನ ಸಹಗುಣಕ ಆರು ಅದೇ ರೀತಿ ಸಿ ಟು ಈಕ್ವಲ್ ಟು ಸ್ಥಿರಾಂಕ ಮೈನಸ್ ಒಂಬತ್ತು ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಐದು ಬೈ ಏಳು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಮೈನಸ್ ನಾಲ್ಕು ಬೈ ಆರು ಈಗ ಇವೆರಡನ್ನು ಎರಡರಿಂದ ಭಾಗಿಸೋಣ ಎರಡು ಎರಡೇ ನಾಲ್ಕು ಎರಡು ಮೂರ್ಲೆ ಆರು ಈಕ್ವಲ್ ಟು ಮೈನಸ್ ಎರಡು ಬೈ ಮೂರು ವಿದ್ಯಾರ್ಥಿಗಳೇ ಈ ಎರಡು ಅನುಪಾತಗಳನ್ನು ಹೋಲಿಸಿದಾಗ ಫಲಿತಾಂಶ ಬೇರೆ ಬೇರೆ ಬಂದಿವೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದೆ ಆದ್ದರಿಂದ ದತ್ತ ಸಮೀಕರಣಗಳ ರೇಖೆಗಳು ಛೇದಿಸುವ ರೇಖೆಗಳಾಗಿವೆ ಅಂದರೆ ಈ ಎರಡೂ ಸಮೀಕರಣಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ವಿದ್ಯಾರ್ಥಿಗಳೇ ಈಗ ರೋಮನ್ ನಂಬರ್ ಎರಡರಲ್ಲಿ ಕೊಟ್ಟಿರುವ ಸಮೀಕರಣಗಳನ್ನು ನೋಡಿ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಈಕ್ವಲ್ ಟು ಜೀರೋ ಮತ್ತು ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಈಕ್ವಲ್ ಟು ಜೀರೋ ಪರಿಹಾರ ಕೊಟ್ಟಿರುವ ಸಮೀಕರಣಗಳನ್ನು ಬರೆದುಕೊಳ್ಳೋಣ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸಹ ಗುಣಕ ಒಂಬತ್ತು ಬಿ ಒನ್ ಈಕ್ವಲ್ ಟು ವಾಯ್ ನ ಗುಣಕ ಮೂರು ಅದೇ ರೀತಿ ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಹನ್ನೆರಡು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಹ ಹದಿನೆಂಟು ಅದೇ ರೀತಿ ಬಿ ಟು ಈಕ್ವಲ್ ಟು ವಾಯ್ನ ಸಹ ಗುಣಕ ಆರು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಇಪ್ಪತ್ನಾಲ್ಕು ಆಗಿದೆ ವಿದ್ಯಾರ್ಥಿಗಳೇ ಮೊದಲಿಗೆ ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಒಂಬತ್ತು ಬೈ ಹದಿನೆಂಟು ಈಗ ಇವೆರಡನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತೆರಳೆ ಹದಿನೆಂಟು ಎ ಒನ್ ಬೈ ಎ ಟು ಈಕ್ವಲ್ ಟು ಒಂದು ಬೈ ಎರಡು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಮೂರು ಬೈ ಆರು ಈಗ ಇವೆರಡನ್ನು ಮೂರರಿಂದ ಭಾಗಿಸೋಣ ಮೂರೊಂದ್ಲೇ ಮೂರು ಮೂರೇಳೆ ಆರು ಈಕ್ವಲ್ ಟು ಒಂದು ಬೈ ಎರಡು ಈಗ ಸಿ ಒನ್ ಬೈ ಸಿ ಟು ಮಾಡೋಣ ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಹನ್ನೆರಡು ಬೈ ಇಪ್ಪತ್ನಾಲ್ಕು ಇವೆರಡನ್ನು ಈಗ ಹನ್ನೆರಡರಿಂದ ಭಾಗಿಸೋಣ ಹನ್ನೆರಡು ಒಂದಲೇ ಹನ್ನೆರಡು ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಒನ್ ಬೈ ಟು ವಿದ್ಯಾರ್ಥಿಗಳೇ ಈ ಎಲ್ಲ ಅನುಪಾತಗಳನ್ನು ಹೋಲಿಸಿದಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ವಿದ್ಯಾರ್ಥಿಗಳೇ ಇವೆಲ್ಲ ಒಂದೇ ಫಲಿತಾಂಶವನ್ನು ಹೊಂದಿರುವುದರಿಂದ ದತ್ತ ಸಮೀಕರಣಗಳ ರೇಖೆಗಳು ಆಯ್ಕೆಗೊಳ್ಳುತ್ತವೆ ಅಂದರೆ ಈ ಕೊಟ್ಟಿರುವ ಎರಡೂ ಸಮೀಕರಣಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಆಯ್ಕೆಗೊಳ್ಳುತ್ತವೆ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ರೋಮ ನಂಬರ್ ಮೂರಕ್ಕೆ ಹೋಗೋಣ ರೋಮ ನಂಬರ್ ಮೂರಲ್ಲಿ ಕೊಟ್ಟಿರುವ ಸಮೀಕರಣಗಳನ್ನು ನೋಡಿ ಆರು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಹತ್ತು ಈಕ್ವಲ್ ಟು ಜೀರೋ ಮತ್ತು ಎಕ್ಸ್ ಮೈನಸ್ ವೈ ಪ್ಲಸ್ ಒಂಬತ್ತು ಈಕ್ವಲ್ ಟು ಜೀರೋ ಪರಿಹಾರ ಮೊದಲಿಗೆ ಕೊಟ್ಟಿರುವ ಸಮೀಕರಣಗಳನ್ನು ಬರೆದುಕೊಳ್ಳೋಣ ಈಗ ಮೊದಲನೇ ಸಮೀಕರಣದಲ್ಲಿ ಎ ಒನ್ ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಆರು ಅದೇ ರೀತಿ ಬಿ ಒನ್ ಈಕ್ವಲ್ ಟು ವಾಯ್ನ ಸಹಗುಣಕ ಮೈನಸ್ ಮೂರು ಸಿ ಒನ್ ಈಕ್ವಲ್ ಟು ಸ್ಥಿರಾಂಕ ಹತ್ತು ಈಗ ಎರಡನೇ ಸಮೀಕರಣದಲ್ಲಿ ಎ ಟು ಈಕ್ವಲ್ ಟು ಎಕ್ಸ್ ನ ಸಹಗುಣಕ ಎರಡು ಬಿ ಟು ಈಕ್ವಲ್ ಟು ವಾಯ್ನ ಸಹಗುಣಕ ಮೈನಸ್ ಒಂದು ಸಿ ಟು ಈಕ್ವಲ್ ಟು ಸ್ಥಿರಾಂಕ ಒಂಬತ್ತು ವಿದ್ಯಾರ್ಥಿಗಳೇ ಮೊದಲಿಗೆ ಈಗ ಎ ಒನ್ ಬೈ ಎ ಟು ಮಾಡೋಣ ಎ ಒನ್ ಬೈ ಎ ಟು ಈಕ್ವಲ್ ಟು ಆರು ಬೈ ಎರಡು ಇವೆರಡನ್ನು ಈಗ ಎರಡರಿಂದ ಭಾಗಿಸೋಣ ಎರಡೊಂದ್ಲೇ ಎರಡು ಎರಡ ಮೂರ್ಲೆ ಆರು ಮೂರು ಬೈ ಒಂದು ಈಗ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಮೈನಸ್ ಮೂರು ಬೈ ಮೈನಸ್ ಒಂದು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತವೆ ಆಗ ಮೂರು ಬೈ ಒಂದು ಬರುತ್ತವೆ ಈಗ ಸಿ ಒನ್ ಬೈ ಸಿ ಟು ಮಾಡೋಣ ಸಿ ಒನ್ ಬೈ ಸಿ ಟು ಈಕ್ವಲ್ ಟು ಹತ್ತು ಬೈ ಒಂಬತ್ತು ವಿದ್ಯಾರ್ಥಿಗಳೇ ಈ ಎಲ್ಲ ಅನುಪಾತಗಳನ್ನು ಹೋಲಿಸಿದಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದೆ ಆದರೆ ಸಿ ಒನ್ ಬೈ ಸಿ ಟು ಇವುಗಳಿಗೆ ಸಮನಾಗಿಲ್ಲ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದೆ ಆದ್ದರಿಂದ ದತ್ತ ಸಮೀಕರಣಗಳ ರೇಖೆಗಳು ಸಮಾಂತರವಾಗಿರುತ್ತವೆ ವಿದ್ಯಾರ್ಥಿಗಳೇ ಈ ಕೊಟ್ಟಿರತಕ್ಕಂಥ ಸಮೀಕರಣಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿವೆ